ಯಾಕೆ ವಿಶ್ವನಾಥ್ ಆಗಿ ಮಾತಾಡ್ತಾರೆ ನಿಮಗೆ ಅರ್ಥ. ಇದೇ ಸಿದ್ದರಾಮಯ್ಯನವರ ಬಗ್ಗೆ ಏನೇನು ಮಾತಾಡಿದ್ರು, ಇದೇ ಕಾಂಗ್ರೆಸ್ ಬಗ್ಗೆ ಏನೇನು ಮಾತಾಡಿದ್ರು, ಜೀವ ಕೊಟ್ಟಂತ ಜೆಡಿಎಸ್ ವಿನ ಬಗ್ಗೆ ಏನು ಮಾತಾಡಿದ್ರು, ಏನು ಮಾಡಿದ್ರು. ನಂತರ ವಿಶ್ವನಾಥ್ ಅವರಿಗೆ ಈ ತರದ ಮಾತಾಡುವಂತ ಅಭ್ಯಾಸ ಇವತ್ತು ಹೊಸದೇನಲ್ಲ. ಆ ಕಡೆ ಮಾತಾಡ್ತೀರಿ, ಬಟ್ ತುಂಬಾ ಹಿರಿಯ, ಒಬ್ಬ ಒಳ್ಳೆಯ ರಾಜಕಾರಣಿ, ತುಂಬ ಬುದ್ಧಿವಂತ ರಾಜಕಾರಣಿ, ಅವರ ಇಂಥ ವಿಷಯನ ಮಾತಾಡಬೇಕು, ಮಾತಾಡಬಾರ್ದಿತ್ತು ಅಂತ ಅಷ್ಟೇ ನಾನು ಬಯಸ್ತೀನಿ. ಯಾಕೆಂದ್ರೆ ಯಾವುದೇ ಯಾರೇ ದೇಶದಲ್ಲಿ ಏನಾದ್ರು ಮಾಡಿದ್ರೆ ಯಾರೋ ಅವರ ಅಪ್ಪನ ಮನೆ ದೇವ್ರಂತ ಹಾಕೋರಲ್ಲ. ಇಂದಿರಾ ಗಾಂಧಿ ಕಾಲದಲ್ಲೂ ಮಾಡಿಲ್ಲ, ಮೋದಿ ಕಾಲದಲ್ಲೂ ಮಾಡಲ್ಲ, ಮುಂದಿನ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರೂ ಅವ್ರ ಮನೆಯ ದುಡ್ಡನ್ನು ತಂದು ಮಾಡಲ್ಲ. ಏನಾದ್ರು ಅಕಸ್ಮಾತ್ ಆ ಕ್ರೆಡಿಟ್ ಏನಾದ್ರು ಮನೆ ದುಡ್ಡು ಹಾಕಿ ಮಾಡಿದ್ರೆ ಅದು ಮೈಸೂರಿನ ಮಹಾರಾಜರು ಹೋಗ್ಬೇಕು. ಯಾಕೆಂದ್ರೆ ಅವ್ರ ಮನೆಯ ಚಿನ್ನವನ್ನಿಟ್ಟು ಡ್ಯಾಮ್ ಅನ್ನು ಕಟ್ಟಿದಂತ ಯಾವ್ದಾರೋ ಕ್ರೆಡಿಟ್ ಇದ್ರೆ ಅದು ಮಹಾರಾಜರು ಹೋಗ್ಬೇಕಿತ್ತು. ದುರಾದೃಷ್ಟ ಕಾಂಗ್ರೆಸ್ನವರು ಅಂತ ಮಹಾರಾಜರ ಪಾಠವನ್ನು ತೆಗೆದು ಟಿಪ್ಪು ಸುಲ್ತಾನ್ ಪಾಠವನ್ನು ಸೇರಿಸಿ ಈಗ ಯಾರು ಮಾತಾಡ್ತಿಲ್ಲ ಯಾವ ಪಾರ್ಟಿಯಿಂದ ಅಂತವ್ರು ಅಂತ ಮಹಾರಾಜ ಹೇಳ್ತಾರೆ. ಮನೆಯ ದುಡ್ಡನ್ನ ಹೆಂಡತಿಯ ಚಿನ್ನದ ಒಡವೆಗಳನ್ನ ಅಡ ಇಟ್ಟು KRS ಅನ್ನ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಅಂತ ಒಬ್ಬ ಮಹಾರಾಜನ ಪಾಠವನ್ನು ಪಠ್ಯ ಪುಸ್ತಕದಿಂದ ಕೈ ಬಿಟ್ಟು ಟಿಪ್ಪು ಸುಲ್ತಾನ್ ಅನ್ನ ಪೇಜ್ ಹಾಕಿ